ಪಕ್ಷ ಭೇದವನ್ನು ಮರೆತು ಜಾತಿ ಧರ್ಮವನ್ನು ಮರೆತು ಇವತ್ತು ನೀರಿಗೋಸ್ಕರ ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ರು. ಆವತ್ತು ಜನತಾದಳದವರು ಬೆಂಬಲ ಪಡಕ್ ಆಗ್ಲಿಲ್ಲ. ಇವತ್ತು ಮಾನ್ಯ ಶ್ರೀ ದೇವೇಗೌಡರು ಹೇಳ್ತಾರೆ, ಪಕ್ಷಾತೀತವಾಗಿ ನನ್ನ ಕುಟುಂಬದವರು ಇಬ್ರು ಸದಸ್ಯರು ಮೂರು ಜನ ಕಾವೇರಿ ಜನಾಲಯ ಪ್ರದೇಶದಲ್ಲಿ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಎಲ್ಲಿ ರೈತರು ಕೈ ಕೊಟ್ಬಿಡ್ತಾರೋ ಅಂತೇಳಿ ಪಕ್ಷಾತೀತವಾಗಿ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಮೇಕೆದಾಟ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಗೌಡ್ರೆ, ಈ ಜನ ತಟ್ರೆ ಯಾರು ಇಲ್ಲ, ನಿಮ್ಮನ್ನ ನೋಡಿದ್ದಾರೆ, ಕುಮಾರನನ್ನ ನೋಡಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಜನರ ಮುಂದೆ ಇದೆ. ಇವತ್ತು ನಾನು ಈ ನೀರಾವರಿ ಇಲಾಖೆ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು, ಬೆಂಗಳೂರಿನ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ. ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಮೇಕೆದಾಟನ ಯೋಜನೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ. ಈ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ನೀರು ನಮ್ಮ ಹಕ್ಕು. ಈ ಹೋರಾಟ ಹೆಜ್ಜೆಯನ್ನ ನಮ್ಮ ಜನ ನೀವೆಲ್ಲ ಸೇರಿ ಹೆಜ್ಜೆ ಹಾಕಿ ಈ ದೇಶಕ್ಕೆ ಒಂದು ದೊಡ್ಡ ತ್ಯಾಗವನ್ನು ಮಾಡಿದ್ದೀವಿ. ಇದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಯೋಜನೆ ಈಗಾಗಲೇ ನನ್ನ ಕಚೇರಿ ತಯಾರಾಗಿದೆ. ಮೇಕೆದಾಟು ಯೋಜನೆ ಕರೆಯಲು ಕಚೇರಿ ಅರಣ್ಯ ಭೂಮಿಗೆ ಈಗಾಗಲೇ ಅರಣ್ಯ ಭೂಮಿಯನ್ನು ಹಸ್ತಾರ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದು ಕಾವೇರಿ ಜನಾಲಯ ಪ್ರದೇಶದ ಎಲ್ಲ ಜನರಿಗೂ ಕೂಡ ಅನುಕೂಲ ಮಾಡುವಂತ ಒಂದು ಯೋಜನೆಯನ್ನ ನಾವು ಮಾಡೇ ಮಾಡ್ತೀವಿ. ಇದಕ್ಕೆ ಚಿಂತನೆ ಮಾಡೋದು ಬೇಡ. ಯಾರು ಬೆಂಬಲ ಕೊಡ್ತಾರೋ ಬೆಂಬಲ ಕೊಡುದಿಲ್ಲೋ, ಈ ಬಡವರ ನೀರಿಗೋಸ್ಕರ ಇವತ್ತು ಏನು ಹಾಹಾಕಾರ ನಡೀತಾ ಇದೆ. ನಾವು ತಮಿಳ್ನಾಡವ್ರಿಗೆ ಮೋಸ ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ಆ ತಮಿಳ್ನಾಡವ್ರಿಗೆ 177.45 ಟಿಎಂಸಿ ಏನ್ ಕೊಡ್ಬೇಕು ಆ ನೀರನ್ನ ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡ್ತೇವೆ. ಅವ್ರಿಗೇನು ಹೆಚ್ಚಿಗೆ ನೀರು ಕೊಡುವಂತ ಅವಶ್ಯಕತೆ ಇಲ್ಲ. ಹಿಂದೆ 450 ಟಿಎಂಸಿ ನೀರು ಎಕ್ಸ್ಟ್ರಾ ನೀರು ಸಮುದ್ರಕ್ಕೆ ಹೋಗಿ ಸೇರ್ತು. ಅದನ್ನ ತಡೆ ಮಾಡಿ ಇವತ್ತು ನಮ್ಮೆಲ್ಲರ ಬದುಕಿಗೆ ಹಸನ ಮಾಡಬೇಕು. ಕೆರೆಗಳ ಅಂತರ್ಜಲವನ್ನು ಹೆಚ್ಚಬೇಕು. ಪ್ರತಿ ಕುಟುಂಬಕ್ಕೂ ಕಾವೇರಿ ನೀರನ್ನು ಕೊಡಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ಮಾಡಿದ್ದೇವೆ. ಈ ಬಾರಿ ಇರಿಗೇಷನ್ ಮಿನಿಸ್ಟರ್ ಆದ್ಮೇಲೆ ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಇವತ್ತು ರಾಮನಗರ ಜಿಲ್ಲೆಗೆ ಅನೇಕ ಯೋಜನೆಗಳನ್ನ ಇವತ್ತು ಮುಂದೆ ಇಟ್ಟು ಈಗಾಗಲೇ ಸುಮಾರು ರಾಮನಗರ ಮಾಗಡಿ ಕುಣಗಲ್ ಕನಕಪುರಕ್ಕೆ 1000 ಕೋಟಿ ರೂಪಾಯಿಯನ್ನ ಈ ಒಂದು ನೀರಾವರಿಯ ವ್ಯವಸ್ಥೆಗೆ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಈಗಾಗಲೇ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ರಾಮನಗರ ಟೌನ್ ಅಲ್ಲಿ ಈ ಅರ್ಕಾವತಿಯ ಏನು ನಮ್ಮ ಇದಿದೆ ನದಿ ಇದೆ ಅದಕ್ಕೆ ಬ್ಯೂಟಿಫಿಕೇಶನ್ ಮತ್ತು ತಡೆಗೋಡೆ ಇವನ್ನೆಲ್ಲ ಕೂಡ ನಿರ್ಮಾಣವನ್ನು ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇಂತಹ 10 ಹಲವಾರು ಯೋಜನೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ.